ಇಂದು ಬೆಳಗ್ಗೆ 11 ಗಂಟೆಗೆ ಮಹತ್ವದ ಕೆಪಿಸಿಸಿ ಸರ್ವ ಸದಸ್ಯರ ಸಭೆಯನ್ನ ಕರೆಯಲಾಗಿದೆ ಕೆಪಿಸಿಸಿ ಕಚೇರಿ ಬಳಿ ಇರುವಂತ ಭಾರತ್ ಜೋಡೋ ಸಭಾಂಗಣದಲ್ಲಿ ಮೀಟಿಂಗ್ ನಡೆಯುತ್ತೆ ಇನ್ನು ಸಭೆಯಲ್ಲಿ ಮುಂಬರುವಂತ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಕೆಲವು ಮಹತ್ವದ ಬದಲಾವಣೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಲೋಕಸಭೆ ಚುನಾವಣೆಗೆ ಬೇರೆಯದ್ದೆ ತಂತ್ರವನ್ನ ರೂಪಿಸಬೇಕು ಲೋಕಸಭೆ ಚುನಾವಣೆಗೆ ಕೆಲವು ಜವಾಬ್ದಾರಿಗಳು ಬದಲಾಗಬೇಕು ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಕೆಲ ಜಿಲ್ಲೆಗಳ ಅಧ್ಯಕ್ಷರ ಬದಲಾವಣೆ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದಂತ ಮೂರು ಮಂತ್ರಿಗಳಾಗಿದ್ದಾರೆ ಅವರ ಕಾರ್ಯಾಧ್ಯಕ್ಷ ಸ್ಥಾನಗಳನ್ನು ಬೇರೆಯವರಿಗೆ ನೀಡುವ ಕುರಿತು ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ ನಿಗಮ ಮಂಡಳಿಗಳ ಹಂಚಿಕೆ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಅಂತ ಹೇಳಲಾಗ್ತಿದೆ ಪ್ರಿಯಾಂಕಾ ವಾದ್ರಾ ಈ ಬಾರಿಯ ಲೋಕಸಭೆ ಅಖಾಡಕ್ಕೆ ದುಮುಕುವಂತದ್ದು ಖಚಿತ ಆಗ್ತಿದೆ ಈ ಬಗ್ಗೆ ಮಾತನಾಡಿರುವಂತ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ಪ್ರಿಯಾಂಕಾ ಲೋಕಸಭೆಯಲ್ಲಿ ಖಚಿತವಾಗಿ ಇರಬೇಕು ಆಕೆಗೆ ಎಲ್ಲಾ ಅರ್ಹತೆಗಳು ಇದ್ದಾವೆ ಅವರ ಸ್ಪರ್ಧೆಗೆ ಪಕ್ಷ ಉತ್ತಮ ಯೋಜನೆ ರೂಪಿಸುತ್ತದೆ ಅಂತ ನಾನು ಭಾವಿಸುತ್ತೇನೆ ಅಂತ ರಾಬರ್ಟ್ ವಾದ್ರಾ ಹೇಳಿದ್ದಾರೆ ಸದ್ಯ ಪ್ರಿಯಾಂಕಾ ಉತ್ತರ ಪ್ರದೇಶದ ರಾಯ್‌ಬರೇಲಿ ಮತ್ತು ಅಮೇಥಿ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಇನ್ನು ಕರ್ನಾಟಕದಿಂದ ಸ್ಪರ್ಧೆ ಮಾಡುವಂತ ಸಾಧ್ಯತೆನೂ ಕೂಡ ಇದೆ ಅಂತ ಹೇಳಲಾಗ್ತಿದೆ ಕಾಂಬೋಡಿಯಾ ಪ್ರವಾಸ ಮುಗಿಸಿ ಮಾಜಿ ಸಿಎಂ ಎಚ್ ಡಿ ಕುಮಾರ್ ಸ್ವಾಮಿ ವಾಪಸ್ ಆಗಿದ್ದಾರೆ ತಡರಾತ್ರಿ ಕೆಐಎಎಲ್ ಏರ್‌ಪೋರ್ಟ್ ಗೆ ಕುಮಾರ್ ಸ್ವಾಮಿ ಆಗಮಿಸಿದ್ರು ಈ ವೇಳೆ ರಾಜ್ಯದ ಸಚಿವರ ವಿರುದ್ಧ ಕುಮಾರ್ ಸ್ವಾಮಿ ಗರಂ ಆದ್ರು ರಾಜ್ಯದ ಕೆಲವು ಸಚಿವರು ನೀವು ವಿದೇಶದಲ್ಲಿ ಇದ್ಬಿಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಬಿಡ್ತೀವಿ ಅಂತ ಹೇಳಿದ್ರಲ್ಲ ಇಲ್ಲಿ ಲೂಟಿ ಹೊಡಿಯೋಕೆ ನಮ್ಮನ್ನ ಬಿಟ್ಬಿಡಿ ನೀವು ವಿದೇಶದಲ್ಲಿ ಇರಿ ಅಂತ ಸಲಹೆ ಕೊಟ್ಟಿದ್ರಲ್ಲ ಅದನ್ನ ಪಾಲಿಸಬೇಕಲ್ಲ ಯಾಕೆಂದ್ರೆ ಇಲ್ಲಿ ದರೋಡೆ ಮಾಡ್ಕೊಂಡು ಕೂತವರಲ್ಲ ಇವರು ಮಾನ ಮರ್ಯಾದೆ ಇಲ್ಲದೆ ಅವರಿಂದ ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕಾ ನಾನು ಆ ಪಾಪದ ಹಣ ತಗೊಂಡು ಹೋಗಬೇಕಾ ಅಂತ ಕಿಡಿಕಾರಿದ್ದಾರೆ ಮನ್ನೆ ನೋಡಿದೆ ವಿದೇಶದಲ್ಲೇ ಇದು ಬಿಡಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿ ಯಾಕೆಂದ್ರೆ ಇಲ್ಲಿ ದರೋಡೆ ಮಾಡ್ಕೊಂಡು ಕೂತವರಲ್ಲ ಮಾನ ಮರ್ಯಾದೆ ಇಲ್ಲದೆ ಅದಕ್ಕೆ ನಮ್ಮನ್ನ ವಿದೇಶಕ್ಕೆ ಕಳಿಸ್ತಾರಲ್ವಾ ಏನು ನಮಗೆ ವಿದೇಶಕ್ಕೆ ಹೋಗಿರತಕ್ಕಂತ ಯೋಗ್ಯತೆ ಇಲ್ವಾ ಅವರಿಂದ ಕಲ್ ಆ ಪಾಪದ ಹಣ ತಗೊಂಡು ಹೋಗಬೇಕಾ ನಾವು ಅವರಿಂದ ವ್ಯವಸ್ಥೆ ಮಾಡಿಸ್ಕೊಂಡು ಗವರ್ನರ್ ಯಾಕೆ ಹೋಗಿದೆ ಅದು ಲೆಟ್ರು ಆ ಪ್ರಕರಣದ ಬಗ್ಗೆ ನಾನು ಚರ್ಚೆನೆ ಮಾಡದೇ ಇದ್ದಾಗ ನನ್ನ ಹೆಸರು ಯಾತಕ್ಕೆ ತೊಳಕಾಗ್ತಾರಲ್ಲಿ ಆಮೇಲೆ ಇಂಥದಕ್ಕೆಲ್ಲ ಪ್ರಕರಣಗಳಿಗೆ ಅವಕಾಶ ಕೊಡದೆ ಪ್ರಾಮಾಣಿಕವಾಗಿ ನಡೆದ್ರೆ ನಿಮಗೆ ಯಾತಕ್ಕೆ ಇಂಥ ಪರಿಸ್ಥಿತಿ ಬರ್ತದೆ ಇದು ಮೊದಲು ತಿಳ್ಕೊಳ್ಳಿ ಮೊದಲು ಮಂತ್ರಿಗಿರಿ ಸಿಕ್ಕಿದೆ ಅಂತ ಹೇಳಿ ಸ್ವೇಚ್ಛಾಚಾರವ ಹಗಲು ದರೋಡೆ ಮಾಡೋದಲ್ಲ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನ ಪಡೆದು ರಾಜಭವನಕ್ಕೆ ವಾಪಸ್ ಆದ್ರು ರಾತ್ರಿ 10 ರಿಂದ 12:50 ರವರೆಗೆ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡ್ರು